ಪ್ರಜಾವಾಹಿನಿಗೆ ಸ್ವಾಗತ. ನಾನು ಕಾಮಿನಿ ಮಾನೆ. ರಾಜ್ಯಾದ್ಯಂತ ಬೆಟ್ಟಿಂಗ್ ದಂಧೆ ಹೆಚ್ಚಿದೆ, ಅದರಲ್ಲಿಯೂ ಬಿಜಾಪುರ ಜಿಲ್ಲೆಯಲ್ಲಿ ಬೆಟ್ಟಿಂಗ್ ಮಡ್ಕ ದಂಧೆ ಹೆಚ್ಚಾಗಿದೆ ಎಂದು ಜೆಡಿಎಸ್ ನಾಯಕ ಎಚ್ ಡಿ ಕುಮಾರಸ್ವಾಮಿ ಆರೋಪಿಸಿದ್ದಾರೆ. ರಾಜ್ಯದಲ್ಲಿ ಆಡಳಿತ ಯಂತ್ರ ಸಂಪೂರ್ಣ ಕುಸಿದಿದೆ ಎಂದು ರಾಜ್ಯ ಬಿಜೆಪಿ ಸರ್ಕಾರದ ವಿರುದ್ಧ ಹಾಗೂ ಅಧಿಕಾರಿಗಳ ವಿರುದ್ಧ ಇದೇ ವೇಳೆ ಕಿಡಿಕಾರಿದರು. ಇಡೀ ರಾಜ್ಯದಲ್ಲಿ ಬ್ರದರ್, ಅದರಲ್ಲೂ ನನಗಿರ್ತಕ್ಕಂಥ ಮಾಹಿತಿಗಳು ಬಿಜಾಪುರ ಜಿಲ್ಲೆಯಲ್ಲಿ ಅತ್ಯಂತ ದೊಡ್ಡ ಮಟ್ಟದಲ್ಲಿ ಈ ಮಟಗ ಮತ್ತು ಬೆಟ್ಟಿಂಗ್ ದಂಧೆಗಳು ನಡೀತಾ ಇರತಕ್ಕಂಥದ್ದು ನನಗೆ ಮಾಹಿತಿಗಳು ದೊರಕಿದೆ. ಯಾವ ಬಡ ಕುಟುಂಬದಲ್ಲಿ ಇರತಕ್ಕಂಥ ಯುವಕರು ಈ ಒಂದು ಬೆಟ್ಟಿಂಗ್ ದಂಧೆಗಳು ಮಟಗ ದಂಧೆಗೆ ಒಳಗಾಗಿ ಬಡ್ಡಿಗೆ ದುಡ್ಡನ್ನು ತೆಗೆದುಕೊಂಡು ಕೊನೆಗೆ ಅದನ್ನು ತೀರಿಸಲಿಕ್ಕಾಗದೆ ಹಲವಾರು ರೀತಿಯ ಸಂಕಷ್ಟಗಳನ್ನು ಎದುರಿಸ್ತಾ ಇರತಕ್ಕಂಥದ್ದು ಬಿಜೆಪಿ ಸರ್ಕಾರದಲ್ಲಿ ಇಡೀ ರಾಜ್ಯದಲ್ಲಿ ಸ್ವೇಚ್ಛಾಚಾರವಾಗಿ ನಡೀತಿದೆ. ಅದರಲ್ಲೂ ಬಿಜಾಪುರದಲ್ಲೂ ಯಾವುದೇ ರೀತಿಯ ರಕ್ಷಣೆ ಇಲ್ಲ. ಇವತ್ತು ಸಂಪೂರ್ಣವಾಗಿ ಆಡಳಿತ ಕುಸಿರತಕ್ಕಂಥದ್ದನ್ನು ನೋಡ್ತಾ ಇದ್ದೇವೆ. ಇವತ್ತು ಹಲವಾರು ಕಡೆ ಈ ಬೆಟ್ಟಿಂಗ್ ದಂಧೆಯ ದಂಧೆಯಿಂದ ಕುಟುಂಬಗಳು ಸರ್ವನಾಶ ಆಗ್ತಾ ಇರತಕ್ಕಂಥದ್ದನ್ನು ಏನು ಕಾಣ್ತಾ ಇದ್ದೇವೆ. ನಾನು ಹಿಂದೆ 2006 ಯಾವ ಒಂದು ಲಾಟ್ರಿ ಎಲ್ಲ ರೀತಿಯ ಲಾಟ್ರಿಗಳನ್ನು ಬಂದ್ ಮಾಡಿದಂಥದ್ದೇನಿದೆ ಇದೆಲ್ಲ ಈಗ ಮತ್ತೆ ಪುನಃ ಅನಫಿಷಿಯಲ್ ಆಗಿ ಇಂಥ ಒಂದು ದಂಧೆಗಳಿಗೆ ಕಾರಣಕರ್ತರಾಗಿ ಶ್ರಮಜೀವಿಗಳು ಸಂಪಾದನೆ ಮಾಡ್ತಕ್ಕಂಥ ಹಣವನ್ನು ಒಂದು ರೀತಿ ಸಂಪೂರ್ಣವಾಗಿ ಹಾಳಾಗ್ತಕ್ಕಂಥದ್ದು ಮತ್ತು ಸಾಲಗಾರರಾಗ್ತಕ್ಕಂಥ ಒಂದು ಪರಿಸ್ಥಿತಿಗಳನ್ನು ನಿರ್ಮಾಣ ಮಾಡಿದ್ದಾರೆ. ಕೆಲವು ಅಧಿಕಾರಿಗಳು ಪೋಸ್ಟಿಂಗ್ ತಗೊಂಡು ಬರ್ತಾರೆ, ಆ ಇಲಾಖೆಯ ಅಧಿಕಾರಿಗಳಿಗೂ ಸಹ ತಿಂಗಳಿಗೆ ಮಂತ್ಲಿ ಹೋಗಲೇಬೇಕಿದು. ಅದರಿಂದಲೇ ಇದೆಲ್ಲ ಸ್ವೇಚ್ಛಾಚಾರವಾಗಿ ನಡೀತಾ ಇರತಕ್ಕಂಥದ್ದು. ವಿಧಾನಸೌಧದಿಂದ ಪ್ರಾರಂಭ ಆಗಿ ತಳ ಹಂತದವರೆಗೂ ಇದು ನಡೀತಾ ಇರತಕ್ಕಂಥದ್ದು ಸ್ವೇಚ್ಛಾಚಾರವಾಗಿ ಬೀದಿಯಲ್ಲಿ ಜನ ಮಾತನಾಡ್ತಾರೆ. ಅದೆಲ್ಲ ಗೊತ್ತಿದ್ದು ಸಹ ಈ ಸರ್ಕಾರದಲ್ಲಿ ಅದರ ಬಗ್ಗೆ ಚಕಾರ ಎತ್ತಿರತಕ್ಕಂಥದ್ದು ನಿಜಕ್ಕೂ ಈ ಸರ್ಕಾರಗಳು ಬಡವರ ಪರವಾಗಿ ಇಲ್ಲದೆ ಇರತಕ್ಕಂಥದ್ದನ್ನು ಎಲ್ಲ ಬೀದಿಯಲ್ಲಿ ಜನ ಮಾತನಾಡ್ತಕ್ಕಂಥದ್ದು ನೋಡ್ತಾ ಇದ್ದೇವೆ. ಲೇಟೆಸ್ಟ್ ಅಪ್ಡೇಟ್ಸ್ಗಳಿಗಾಗಿ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಅನ್ನು ಒತ್ತಿ ನಿರಂತರ ಸುದ್ದಿಗಾಗಿ ವೀಕ್ಷಿಸಿ ಪ್ರಜಾವಾಹಿನಿ.